ಇನ್ನು ಕೊಡಗು ಜಿಲ್ಲೆಯ ಸುಳ್ಯ ತಾಲೂಕಿನ ಅರಂಥೋಡು ಸರ್ಕಾರಿ ಶಾಲೆಯಲ್ಲೂ ಕೂಡ ಸಂತ್ರಸ್ತರ ಮಕ್ಕಳಿಗೆ ಶಿಕ್ಷಣದೊಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅರಂಥೋಡು ಶಾಲೆಗೆ 18 ಸಂತ್ರಸ್ತರ ಮಕ್ಕಳು ದಾಖಲಾಗಿದ್ದಾರೆ. ಇನ್ನು ಮಕ್ಕಳಿಗೆ ಡ್ರೆಸ್ ಪುಸ್ತಕ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಮಕ್ಕಳು ಫುಲ್ ಖುಷಿಯಾಗಿದ್ದಾರೆ. ಕಳೆದ ಒಂದು ವಾರದಿಂದ ನಿರಂತರ ಮಳೆ ಭೂಕುಸಿತಕ್ಕೆ ನಲಗಿದ್ದಂತಹ ಒಂದು ಮಕ್ಕಳಿಗೆ ಇದೀಗ ಶಾಲೆ ರಿಓಪನ್ ಆಗಿರೋದು, ಪಾಠಗಳು ಶುರುವಾಗಿರೋದು ತುಂಬ ಖುಷಿ ಕೊಟ್ಟಿದೆ. ಇನ್ನು ಅರಂಥೋಡು ಶಾಲೆಯಿಂದ ನಮ್ಮ ಪ್ರತಿನಿಧಿ ಭರತ್ ರಾಜ್ ಅಲ್ಲಿ ಶಾಲೆ ಓಪನ್ ಆಗಿರೋ ಬಗ್ಗೆ ಅಲ್ಲಿ ವಾಕ್ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಜೋಡುಪಾಲ, ಸಂಪಾಜೆ, ಅರೆಕಲ್ ಈ ಪ್ರದೇಶಗಳ ಸಂತ್ರಸ್ತರ ಮಕ್ಕಳಿಗೆ ವಿವಿಧ ಕಡೆಗಳಲ್ಲಿ ಏನು ಶಿಕ್ಷಣ ವ್ಯವಸ್ಥೆ ಮಾಡಲಾಗಿರುವಂಥದ್ದು. ಈಗಾಗಲೇ ಸಂಪಾಜೆ, ಕಲ್ಲುಗುಂಡಿ ಹಾಗೂ ಅರಂಥೋಡಿನ ಇರೋ ಸರ್ಕಾರಿ ಶಾಲೆ ಇದೆ. ಸರ್ಕಾರಿ ಶಾಲೆಯಲ್ಲಿ ಈಗಾಗಲೇ ಮಕ್ಕಳಿಗೆ ಸಾಕಷ್ಟು ವ್ಯವಸ್ಥೆ ಮಾಡಲಾಗುವಂಥದ್ದು. ಬನ್ನಿ, ಇಲ್ಲಿ ಮಕ್ಕಳಿದ್ದಾರೆ ನಮ್ಮ ಜೊತೆ. ನಾವು ಈಗ ಅರಂಥೋಡು ಶಾಲೆಯಲ್ಲಿದ್ದೇವೆ, ಸರ್ಕಾರಿ ಶಾಲೆಯಲ್ಲಿ. ಈ ಶಾಲೆಯಲ್ಲಿ ಇರುವಂಥ ಮಕ್ಕಳು ಈಗ ವಿವಿಧ ಕಡೆಯಿಂದ ಬಂದಂತಹ ಮಕ್ಕಳು. ಈ ಮಕ್ಕಳು ಎಷ್ಟು ಬ್ರಿಲಿಯಂಟ್ ಅಂದರೆ, ಈ 1ನೇ ಕ್ಲಾಸಲ್ಲಿ ಇದ್ದರೂ ಕೂಡ ಇಲ್ಲಿ 1000ವರೆಗೆ ಕ್ಯಾಲ್ಕುಲೇಷನ್ ಮಾಡುವಂಥವರು, ಅಷ್ಟು ಬ್ರಿಲಿಯಂಟ್ ಆಗಿರುವಂಥ ಮಕ್ಕಳು ಇಲ್ಲಿ ಇರುವಂಥ ಈ ಮಕ್ಕಳು. ಒಟ್ಟಿನಲ್ಲಿ ಈ ಮಕ್ಕಳಿಗೆ ಹೇಳುವುದಾದ್ರೆ, ಏನು ಮಕ್ಕಳಿಗೆ ಯಾವುದೇ ಎಜುಕೇಷನ್ಗೆ ಕೊರತೆ ಬರದಾಗ ರೀತಿಯಲ್ಲಿ ಈ ಶಾಲೆ ಕೂಡ ಸಾಕಷ್ಟು ಏನು ವ್ಯವಸ್ಥೆ ಮಾಡಲಾಗ್ತಾ ಉಂಟು ಮಾಡ್ತಾ ಇದೆ. ಅದು ಶಿಕ್ಷಣ ಕ್ಷೇತ್ರ, ಶಿಕ್ಷಣ ಇಲಾಖೆ ಕೂಡ ಸಾಕಷ್ಟು ವ್ಯವಸ್ಥೆ ಮಾಡಲಾಗ್ತಿದೆ. ಬನ್ನಿ, ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಕ್ಷೇತ್ರದ ಪ್ರಭಾರ ಶಿಕ್ಷಣಾಧಿಕಾರಿ ಇದ್ದಾರೆ, ಲಕ್ಷ್ಮೀಶ್ ಅವರು. ಬನ್ನಿ, ಅವ್ರ ಜೊತೆ ನೇರವಾಗಿ ಮಾತಾಡುವ. ಸರ್, ಈಗ ನೂತನ ಮಕ್ಕಳು ಬಂದಾರೆ ಅಂದರೆ ಬೇರೆ ಕಡೆಯಿಂದ ಬಂದ ಸಂತ್ರಸ್ತರ ಮಕ್ಕಳು, ಅವರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಲಾಗ್ತಾ ಉಂಟಲ್ಲ? ಇದು ಸಾಮಾನ್ಯವಾಗಿ ನಮ್ಮ ಜೊತೆಗೆ ಆ ಮಕ್ಕಳನ್ನು ನಮ್ಮ ಮಕ್ಕಳ ಜೊತೆಗೆ ಅವರನ್ನು ಸೇರಿಸಿಕೊಂಡಿದ್ದೇವೆ, ಆಯಾ ತರಗತಿ ವಯಸ್ಸು ಮಾಡಿದ್ದೇವೆ. ಈಗ ಪ್ರಥಮವಾಗಿ ಅವರಿಗೆ ನಾವು ನೋಟ್ಬುಕ್ಕನ್ನು ಕೊಟ್ಟಿದ್ದೇವೆ, ಬಟ್ಟೆ ವ್ಯವಸ್ಥೆ ಮಾಡಿದ್ದೇವೆ, ಆಮೇಲೆ ಪುಸ್ತಕದ ವ್ಯವಸ್ಥೆಯನ್ನು ಕೂಡ ಆ ಮಕ್ಕಳಿಗೆ ನಾವು ಮಾಡಿ, ಈ ಮಕ್ಕಳು ಇಲ್ಲಿ ಎಷ್ಟು ದಿನದವರೆಗೆ ಇರ್ತಾರೆ ಅಷ್ಟು ದಿನದವರೆಗೆ ಇಲ್ಲಿ ಅವರಿಗೆ ನಮ್ಮ ಉಳಿದ ಮಕ್ಕಳ ಜೊತೆಯಲ್ಲಿ ಬೆರೀಲಿಕ್ಕೆ ಮತ್ತು ಪಾಠಕ್ಕೆ ಅವರಿಗೆ ಅನುಕೂಲ ಮಾಡಿದ್ದೇವೆ. ಖುಷಿ ಆಗ್ತುಂಟು, ಮತ್ತು ನಾನು ಈ ಶಾಲೆ ನಮಗೆ ಶಾಲೆಗೆ ಹೋಗ್ಬೇಕು ಅಂತ ಸಲ ಖುಷಿ ಆಗ್ತುಂಟು. ನಮ್ಮ ಸ್ಕೂಲಲ್ಲಿ ನಮಗೆ ತುಂಬ ಖುಷಿಯಾಯಿತು, ನಮ್ಮ ಮನೆ ಹೋಯ್ತಲ್ಲ ಅಂತ. ಇದು ಈ ಸ್ಕೂಲಿಗೆ ಬಂದ್ಬಿಟ್ಟು ತುಂಬ ಖುಷಿ ಆಯಿತು ನಮಗೆ, ಈ ಶಾಲೆಗಾದ್ರೂ ನಮ್ಮನ್ನು ಕಳಿಸಿದ್ರಲ್ಲ ಅಂತ. ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮನ್ನ, ತುಂಬ ಫ್ರೆಂಡ್ಸ್ ಇದ್ದಾರೆ ನಮಗೆ. ಮನೆಗೆ ಹೋಗಿದ್ರೆ ನೀವೇನಾದರೂ? ನಮ್ಮ ಅಪ್ಪ ಮತ್ತೆ ನಮ್ಮ ಅವರೆಲ್ಲ ಹೋಗಿದ್ರು. ನಮ್ಮ ಮನೆ ದಾರಿಯಲ್ಲಿ ಹೋಗೋತ್ತಿಗೆ ತುಂಬ ಬಿರುಕು ಬಿಟ್ಟಿತ್ತು, ನಮ್ಮ ಮನೆ ಹೋಗುವಂತ ಚೆಲ್ಲಿದ್ದೆ, ಮತ್ತೆ ಅಡಿಗೆ ನಮ್ಮ ಗೋಡೆ ಎಲ್ಲ ಹೋಗಿದೆ ನಮ್ದು. ಮತ್ತೊಂದು ಹೇಳುದಾದ್ರೆ, ಇವತ್ತೇನೋ ಒಂದು ಕೆಲವು ಮಕ್ಕಳೇನೋ ತಮ್ಮ ಏನೋ ನೋವು ತೋಡಿಸಿಕೊಂಡಿದ್ರು. ಕ್ಯಾಮರಾ ಪರ್ಸನ್ ನಿಖಿಲ್ ಸುವರ್ಣ ಜೊತೆ ಭರತ್ ರಾಜ್ ಕಲ್ಲಡ್ಕ, News18 Kannada, ಸಂಪಾಜೆ.